ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾ ಸ್ಮಾಜಿ ಕ್ಯಾನ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಅಕ್ಷಯ ತೃತೀಯಕ್ಕೆ ಸಂಬಂಧಪಟ್ಟಂತೆ ಹೊಸ್ತಿಲ ಪೂಜೆಯನ್ನು ಯಾವ ರೀತಿ ಮಾಡಬೇಕು ಅಂತೇಳಿ ಇವತ್ತು ತಿಳಿಸ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೇನೆ ಇದೊಂದು ತುಂಬನೇ ಸಾಂಪ್ರದಾಯಿಕವಾದ ವಸ್ತಿಲ ಪೂಜೆ ಇದನ್ನು ಬನ್ನಿ ಯಾವ ರೀತಿ ಮಾಡೋದು ಹಾಗೇನೆ ಎಷ್ಟು ವಾರಗಳು ಮಾಡಿದ್ರೆ ತುಂಬನೇ ಒಳ್ಳೆಯದು ಯಾರು ಮಾಡಬೇಕು ಯಾವೆಲ್ಲ ಕಾರಣಕ್ಕೆ ಮಾಡಬೇಕು ಅಂತೇಳಿ ಈಗ ನಾವು ತಿಳಿದುಕೊಳ್ಳೋಣಂತೆ ಈ ಒಂದು ವಸ್ತಿಲ ಪೂಜೆಯನ್ನು ನಾನು ಲಾಸ್ಟ್ ಇಯರಿಂದ ನಾನೇ ನಿಮಗೆ ಫಸ್ಟ್ ಯೂಟ್ಯೂಬ್ನಲ್ಲಿ ತಿಳ್ಸ್ಕೊಡ್ತಿರೋಂಥದ್ದು ನನಗಿದೊಂದು ಖುಷಿಯಾದ ವಿಚಾರ ಇದು ಯಾಕಂದ್ರೆ ನನ್ನ ಫ್ರೆಂಡ್ ಒಬ್ರು ನಂಗೆ ತಿಳಿಸ್ಕೊಟ್ಟಿದ್ರು ಅವರ ಮನೆ ಸಾಂಪ್ರದಾಯಿಕವಾಗಿ ಮಾಡುವಂಥ ಈ ಒಂದು ವಸ್ತಿಲ ಪೂಜೆಯನ್ನು ಹಾಗಾಗಿ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತಾ ಇದ್ದೇನೆ ನೋಡಿ ಈ ವಸ್ತಿಲ ಪೂಜೆಯನ್ನು ಯಾವ ಯಾವ ರೀತಿಯಲ್ಲಿ ಪ್ರಾರಂಭ ಮಾಡಬೇಕು ಅನ್ನುವುದಾದರೆ ಈಗ ನಮಗೆ ಅಕ್ಷಯ ತೃತೀಯ ಮೂರನೆಯ ತಾರೀಕು ಮಂಗಳವಾರ ಬರುತ್ತದೆ ಹಾಗಾಗಿ ಇಂದಿನ ದಿವಸ ನೀವು ಸೋಮವಾರ ರಾತ್ರಿ ಊಟ ಎಲ್ಲ ಮಾಡಬೇಕು ಊಟವಾದ ನಂತರ ನೀವು ವಸ್ತಿಲಿಗೆ ನೀವು ಸ್ವಲ್ಪ ಸೆಗಣಿಯನ್ನು ಸಾರಿಸಬೇಕಾಗುತ್ತೆ ಅದರ ಮೇಲೆ ಒಂದು ಪುಟ್ಟದಾದ ರಂಗೋಲಿ ಹಾಕಿ ಜಸ್ಟ್ ಒಂದು ದೀಪವನ್ನು ಮಾತ್ರ ನೀವು ಹಚ್ಚಿಡಬೇಕಾಗುತ್ತೆ ಈಗ ನೀವು ಗಾಳಿ ಬರ್ತಾ ಇದೆ ಬಾಲ್ಕನಿಯಲ್ಲಿ ಇಟ್ಟಿರ್ತೀವಿ ಆ ಥರ ಎಲ್ಲ ನೀವು ಹೇಳ್ಬೋದು ಬಟ್ ತೊಂದರೆ ಇಲ್ಲ ಶಾಸ್ತ್ರಕ್ಕೆ ಅಂತೇಳಿ ನೀವು ಒಂದು ಮಣ್ಣಿನ ದೀಪವನ್ನು ಹಚ್ಚಿಡಿ ನಂತರ ಏನು ಮಾಡಬೇಕು ಅಂತಂದರೆ ನೀವು ಅರ್ಲಿ ಮಾರ್ನಿಂಗ್ ಎದ್ದು ಮನೆಯನ್ನು ಶುದ್ಧಿ ಮಾಡಿಕೊಂಡು ನೆಲ ಒರೆಸೋದಕ್ಕೆ ಸ್ವಲ್ಪ ಅರಿಶಿಣ ಸ್ವಲ್ಪ ಗೋಮಯ ಮತ್ತು ಉಪ್ಪನ್ನು ಹಾಕಿ ನೆಲವನ್ನು ಸಾರಿಸಿ ಅದರ ನಂತರ ಹೊಸ್ತಿಲನ್ನು ಮೊದಲು ನೀವು ಶುದ್ಧಿ ಮಾಡ್ಕೋಬೇಕಾಗುತ್ತೆ ಶುದ್ಧಿ ಮಾಡಿಕೊಂಡು ಹಾಗೆ ತುಳಸಿ ಪೂಜೆಯನ್ನು ನಾವು ಮರೆಯೋ ಹಾಗಿಲ್ಲ ಆವತ್ತಿನ ದಿವಸ ತುಂಬ ಶ್ರೇಷ್ಠವಾದದ್ದು ಈಗಾಗಲೇ ನಿಮಗೆ ತುಳಸಿ ಪೂಜೆಯ ಬಗ್ಗೆ ತಿಳಿಸ್ಕೊಟ್ಟಿದ್ದೇನೆ ಆ ಒಂದು ಪೂಜೆಯನ್ನು ಮಾಡಿಕೊಂಡು ಅದರ ನಂತರ ನಾವು ಈ ಹೊಸ್ತಿಲ ಪೂಜೆಯನ್ನು ಪ್ರಾರಂಭ ಮಾಡಬೇಕಾಗುತ್ತದೆ ಹಾಗೆಯೇ ಈಗ ನೀವು ರಾತ್ರಿ ದೀಪವನ್ನು ಹಚ್ಚಿಟ್ಟಿರ್ತಿಲ್ಲ ಆ ದೀಪವನ್ನು ನೀವು ಪಕ್ಕಕ್ಕಿಡಿ ಅದರ ನಂತರ ನೀವು ಹೊಸ್ತಿಲನ್ನು ಶುದ್ಧಿ ಮಾಡಿಕೊಂಡು ಅದರ ನಂತರ ಹೊಸದಾಗಿ ರಂಗೋಲಿ ಹಾಕಿ ನೀವು ಪೂಜೆಯನ್ನು ಪ್ರಾರಂಭ ಮಾಡಬೇಕಾಗುತ್ತದೆ ನೋಡಿ ವಸ್ತಿಲ ಪೂಜೆಯ ಸಿದ್ಧತೆ ಹೇಗಿರಬೇಕು ಅಂತ ಈಗ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ಮೊದಲು ನಾವು ತಾಂಬೂಲ ರೆಡಿ ಮಾಡ್ಕೋಬೇಕು ಈಗ ನಿಮಗೆ ಜಸ್ಟ್ ಒಂದು ತಾಂಬೂಲ ಮಾತ್ರ ತಿಳಿಸ್ಕೊಡ್ತಾ ಇದ್ದೇನೆ ಇದೇ ರೀತಿಯಾಗಿ ನೀವು ಒಂಬತ್ತು ತಾಂಬೂಲವನ್ನು ರೆಡಿ ಮಾಡಬೇಕು ಇದಕ್ಕೆ ಹುಡಿ ಅಂತಲೂ ಕೂಡ ಕರೀತಾರೆ ಹಾಗಾಗಿ ನೀವು ಈ ರೀತಿಯಾಗಿ ಒಂಬತ್ತು ಹುಡಿಯನ್ನು ರೆಡಿ ಮಾಡ್ಕೋಬೇಕಾಗುತ್ತೆ ಅದಕ್ಕೆ ನೀವು ಯಾವ ರೀತಿ ಮಾಡಬೇಕು ಅಂದರೆ ಎರಡು ವಿಳೆದೆ ತೆಗೆದುಕೊಳ್ಳಿ ಹಾಗೆ ಎರಡು ಅಡಿಕೆ ಮತ್ತು ಎರಡು ಅರಿಶಿಣದ ಕೊಂಬು ಮತ್ತು ನಿಮಗೆ ಕೈಲಾದಷ್ಟು ದಕ್ಷಿಣೆ ಜೊತೆಯಲ್ಲಿ ಎರಡು ಬಾಳೆಹಣ್ಣು ಹಾಗೆ ನಾಲ್ಕು ಬಳೆಗಳು ಅಂದರೆ ಎರಡು ಕೈಗೆ ಹಾಕಿಕೊಳ್ಳುವಂತೆ ಎರಡು ನಾಲ್ಕು ಬಳ ಬಳೆಗಳನ್ನು ಸಹ ಇಟ್ಟು ನೀವು ಒಂದು ತಾಂಬೂಲ ರೆಡಿ ಮಾಡಬೇಕು ಇದೇ ರೀತಿನ ನೀವು ಒಂಬತ್ತು ತಾಂಬೂಲವನ್ನು ರೆಡಿ ಮಾಡ್ಕೋಬೇಕಾಗತ್ತೆ ನೆಕ್ಸ್ಟು ಕಳಸವನ್ನು ಸಿದ್ಧತೆ ಮಾಡ್ಕೋಬೇಕು ಒಂದು ಪುಟ್ಟದ ಕಳಸವನ್ನು ತೆಗೆದುಕೊಳ್ಳಿ ತಾಮ್ರದ ಕಳಸವನ್ನು ತೆಗೆದುಕೊಳ್ಳಿ ಅದರ ತುಂಬ ನೀವು ನೀರನ್ನು ಹಾಕಿಬಿಟ್ಟು ಮೊದಲು ನಾವು ಕಳಸಕ್ಕೆ ಸುತ್ತನು ನಾವು ಅರಿಶಿಣಕ್ಕೆ ಸ್ವಲ್ಪ ಗಂಗಾಜಲ ಅಥವಾ ನಿಮ್ಮ ಮನೆಯಲ್ಲಿ ಪನ್ನೀರ್ ಇತ್ತು ಅಂದರೆ ಯಾವುದಾದ್ರೂ ಪರವಾಗಿಲ್ಲ ಅದನ್ನು ನೀವು ಹಾಕಿ ಚೆನ್ನಾಗಿ ಅರಿಶಿಣವನ್ನು ಕಲಸ್ಬಿಟ್ಟು ನೀವು ಆ ಒಂದು ಕಳಸಕ್ಕೆ ಹಚ್ಚಬೇಕಾಗುತ್ತೆ ಹಚ್ಬಿಟ್ಟು ಅದಕ್ಕೆ ಅರಿಶಿಣ ಕುಂಕುಮದಿಂದ ಅಲಂಕಾರ ಮಾಡಿ ಆ ಕಳಸದೊಳಗೆ ನೀರನ್ನು ಹಾಕಿ ನಂತರ ಐದು ವಿಳೆದೆಲೆಯನ್ನು ಇಡಬೇಕಾಗುತ್ತೆ ಮತ್ತು ಅದಕ್ಕೆ ಕಾಯಿ ಇಡೋದಕ್ಕೆ ಬರೋದಿಲ್ಲ ಜಸ್ಟ್ ವಿಳೆದೆಲೆ ಇಡಬೇಕಷ್ಟೇ ಈ ವಿಳೆದೆಲೆ ಇಟ್ಬಿಟ್ಟು ಅದ್ರ ಮಧ್ಯೆ ಸ್ವಲ್ಪ ಹೂವಿಂದ ಅಲಂಕಾರ ಮಾಡಿ ಇದಿಷ್ಟೇ ನೀವು ಮಾಡ್ಕೋಬೇಕಾಗಿತ್ತು ಂಥದ್ದು ಈ ಪೂಜೆಯನ್ನು ಯಾರು ಮಾಡಿದರೆ ತುಂಬ ಶ್ರೇಷ್ಠ ಅನ್ನೋದಾದರೆ ಆದಷ್ಟು ದಂಪತಿಗಳಿದ್ರೆ ದಂಪತಿಗಳು ಮಾಡಿದರೆ ತುಂಬಾ ಶ್ರೇಷ್ಠ ಹಾಗೆಯೇ ಮಗ ಮದುವೆ ಆಗದೇ ಇದ್ದಂಥವರು ಈ ಪೂಜೆಯನ್ನು ನೀವು ಅಕ್ಷಯ ತೃತೀಯದಿಂದ ಪ್ರಾರಂಭ ಮಾಡಿ ಎಂಟು ವಾರಗಳು ನೀವು ಈ ಪೂಜೆ ಮಾಡಿದಾಗ ನೀವು ಮದುವೆ ಆಗಬೇಕು ಅಂತ ಅಂತ ಅಂದ್ಕೊಂಡು ನೀವು ಸಂಕಲ್ಪ ಮಾಡ್ಕೊಂಡಿರೋದು ಬೇಗನೆ ಈಡೇರುತ್ತೆ ನೋಡಿ ಕಳಸೊಳಗೆ ನೀರನ್ನು ಹಾಕಬೇಕು ಅದ ನಂತರ ಅದಕ್ಕೆ ಸ್ವಲ್ಪ ಅರಿಶಿಣ ಕುಂಕುಮ ಆಗಿ ಐದು ವೇಳೆದಲ್ಲೇ ಇಡ್ತಾ ಇದ್ದೇನೆ ಜೊತೆಯಲ್ಲಿ ಒಂದು ಕಾಯಿನ್ ಕೂಡ ಹಾಕಬೇಕಾಗುತ್ತೆ ಇದನ್ನು ಪ್ರತಿ ಶುಕ್ರವಾರ ಶುಕ್ರವಾರ ಮಾಡಬೇಕು ಈಗ ನೀವು ಈ ಒಂದು ಅಕ್ಷಯ ತೃತೀಯ ಬಂದಿರೋದು ಮಂಗಳವಾರ ಈ ಒಂದು ಮಂಗಳವಾರ ಪ್ರಾರಂಭ ಮಾಡಿ ಅದರ ನಂತರ ನೀವು ಮುಂದಿನ ಶುಕ್ರವಾರದಿಂದ ಪ್ರತಿ ಶುಕ್ರವಾರ ಶುಕ್ರವಾರ ನೀವು ಎಂಟು ಶುಕ್ರವಾರಗಳು ಈ ಪೂಜೆಯನ್ನು ಮಾಡ್ತಾ ಬರಬೇಕಾಗುತ್ತೆ ಇದ್ರ ಮುಂದಿನ ಪ್ರೊಸೀಜರ್ ಕೂಡ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಇದು ತುಂಬಾ ಸಾಂಪ್ರದಾಯಿಕವಾದ ಒಂದು ವಸ್ತಿಲ ಪೂಜೆ ಇದು ತುಂಬ ಜನಕ್ಕೆ ಗೊತ್ತಿರೋದಿಲ್ಲ ಆದರೆ ಇಂಥ ಪೂಜೆಗಳು ನಾವು ಮಾಡಿದಾಗ ಮನಸ್ಸಿಗೆ ಖುಷಿ ಇರುತ್ತೆ ಯಾವಾಗಲೂ ಕೂಡ ಅಕ್ಷಯ ತೃತೀಯ ಅಂದ ತಕ್ಷಣ ನಾವು ಚಿನ್ನ ಬೆಳ್ಳಿ ತೆಗೆದುಕೊಂಡು ಬಂದು ಮನೇಲಿ ಇಟ್ಕೊಳ್ಳೋದು ಅಂತಲ್ಲ ಈ ರೀತಿಯಾಗಿ ಮನೇಲಿ ಒಂದು ಸಾಂಪ್ರದಾಯಿಕವಾದ ರೀತಿಯಲ್ಲಿ ಪೂಜೆಯನ್ನು ಮಾಡೋದರಿಂದ ಮನೇಲೂ ಖುಷಿ ಇರುತ್ತೆ ಹಾಗೆ ನಮಗೆ ಲಕ್ಷ್ಮಿ ಅನುಗ್ರಹ ಕೂಡ ಹೆಚ್ಚಾಗುತ್ತೆ ನೋಡಿ ಕಳಸವನ್ನು ಒಂದು ತಯಾರಿ ಮಾಡ್ಕೊಂಡ್ವಿ ಅದರ ನಂತರ ನಾವು ದೀಪಗಳನ್ನು ತಯಾರಿ ಮಾಡ್ಕೋಬೇಕು ವಸ್ತಿಲ ಬಳಿ ಎರಡು ದೀಪಗಳು ಹಚ್ಬೇಕು ಹಾಗೆ ತುಳಸಿಯ ಬಳಿ ನಾವು ಎರಡು ದೀಪಗಳನ್ನು ರೆಡಿ ಮಾಡ್ಕೋಬೇಕು ಪ್ರತಿಯೊಂದು ದೀಪಕ್ಕೂ ನೀವು ಸ್ವಲ್ಪ ಕಲ್ಸಕ್ಕರೆ ಹಾಕಿ ಯಾಕೆ ಅಂತಂದರೆ ಕಲಸಕ್ಕರೆ ಹಾಕಿ ನಾವು ದೀಪಾರಾಧನೆ ಮಾಡೋದ್ರಿಂದ ನಮ್ಮ ಸಂಕಲ್ಪವು ಕೂಡ ಬೇಗನೇ ಈಡೇರುತ್ತೆ ಹಾಗೆ ನೀವು ಕಳಸದ ಮೇಲೆ ಇಟ್ಟಿರುವಂಥ ಒಂದು ಮುತ್ತಿನ ಕಳಸ ಏನಿದೆಯೋ ಅದು ಜಸ್ಟ್ ಆಪ್ಷನಲ್ ಅದು ನಿಮ್ಮ ಹತ್ರ ಇದ್ದರೆ ಇಡ್ಬೋದು ಇಲ್ಲ ಅಂತ ಇಲ್ಲ ಅದು ನೀವು ಹೂವಿನ ಅಲಂಕಾರ ಮಾಡಿ ಅಷ್ಟೇ ಸಾಕು ನೋಡಿ ಕಳಸ ಎಲ್ಲ ಸಿದ್ಧತೆ ಮಾಡ್ಕೊಂಡ್ವಿ ದೀಪ ಸಿದ್ಧತೆ ಮಾಡ್ಕೊಂಡ್ವಿ ನಾವು ಮೊದಲು ಏನು ಮಾಡಬೇಕು ಅಂತಂದರೆ ನಾವು ತಯಾರಿ ಮಾಡ್ಕೋಬೇಕು ಮೊದಲು ನಾವು ಸಿದ್ಧತೆ ಮಾಡ್ಕೋಬೇಕು ಅಂದರೆ ನಾವು ಈಗ ದಂಪತಿಗಳಾಗಿದ್ದರೆ ನೀವು ಆದಷ್ಟು ಸೀರೆ ಉಟ್ಕೊಂಡು ತಲೆಯನ್ನು ಬಾಚಿಕೊಂಡು ನೀಟಾಗಿ ರೆಡಿಯಾಗಿ ದಂಪತಿಗಳ ಸಮೇತ ಈ ಪೂಜೆಯನ್ನು ಪ್ರಾರಂಭ ಮಾಡಬೇಕಾಗತ್ತೆ ಕಳಸ ಸಮೇತ ನೀವು ಏನು ಮಾಡಬೇಕು ಅಂದರೆ ಕಳಸ ಮತ್ತು ತಾಂಬೂಲವನ್ನು ತೆಗೆದುಕೊಂಡು ಹೋಗಿ ತುಳಸಿಯ ಬಳಿ ಇಟ್ಟು ತುಳಸಿ ಗಿಡದ ಮುಂದೆ ನೀವು ಪೂಜೆ ಮಾಡಿ ಅದರ ನಂತರ ನೀವು ಆ ಕಳಸವನ್ನು ತೆಗೆದುಕೊಂಡು ಬಂದು ನೀವು ಹೊಸ್ತಿಲ ಬಳಿ ಅಂದರೆ ಮಾರ್ನಿಂಗ್ ನೀವು ಎದ್ದು ಸ್ನಾನ ಮಾಡಿಕೊಂಡು ವಸ್ತಿಲಿಗೆ ನೀವು ರಂಗೋಲಿ ಹಾಕಿ ಸಿದ್ಧತೆ ಮಾಡಿ ಇಟ್ಕೊಂಡಿರಬೇಕು ಅದರ ನಂತರ ನೀವು ಆ ಒಂದು ತುಳಸಿಯ ಪೂಜೆ ಮುಂದೆ ನೀವೇನು ಒಂದು ಕಳಸ ಇಟ್ಟು ಪೂಜೆ ಮಾಡಿರ್ತೀರೋ ಆ ಕಳಸವನ್ನು ನಾನು ನೀವು ತೆಗೆದುಕೊಂಡು ಬಂದು ಹೊಸ್ತಿಲ ಮೇಲೆ ಇಡಬೇಕು ಹಾಗೆ ಹೊಸ್ತಿಲ ಮೇಲೆ ಇಟ್ಟು ಕೆಳಭಾಗದಲ್ಲಿ ನೀವು ಒಂಬತ್ತು ತಾಂಬೂಲವನ್ನು ಜೋಡಿಸ್ಬೇಕಾಗುತ್ತೆ ನಾನು ನಿಮಗೆ ಈಗಾಗಲೇ ಹೇಳಿದಾಗೆ ಒಂದು ತಾಂಬೂಲ ಮಾತ್ರ ನಾನು ನಿಮಗೆ ಸಿದ್ಧತೆ ಮಾಡಿ ಇರೋಂಥದ್ದು ಒಂಬತ್ತು ತಾಂಬೂಲವನ್ನು ಇಟ್ಟು ನೀವು ಪೂಜೆ ಮಾಡಿ ನೋಡಿ ತಾಂಬೂಲ ಇಟ್ಟು ಅದರ ನಂತರ ನೀವು ದೀಪಾರಾಧನೆ ಮಾಡಬೇಕಾಗುತ್ತೆ ಆದಷ್ಟು ದಂಪತಿಗಳು ಸಮೇತ ಮಾಡಿದ್ರೆ ತುಂಬಾ ಸೂಕ್ತವಾದದ್ದು ಇಲ್ಲಾಂದರೆ ಪರವಾಗಿಲ್ಲ ನಿಮ್ಮ ಮನೇಲಿ ಯಾರು ಇರ್ತಿರೋ ನೀವೇ ಪೂಜೆ ಮಾಡ್ಕೋಬೋದು ನೋಡಿ ಇದು ತುಂಬಾ ಮುಖ್ಯವಾದ ಮಾಹಿತಿ ಈ ಈ ರೀತಿಯಾಗಿ ನಾವು ದ್ವಾರಲಕ್ಷ್ಮಿ ಪೂಜೆ ಯಾವ ಕಾರಣಕ್ಕೆ ಮಾಡಬೇಕು ಅನ್ನೋದಾದರೆ ಅಷ್ಟಲಕ್ಷ್ಮಿಯರ ಸಂಪೂರ್ಣ ಶಕ್ತಿ ಒಂದೇ ಲಕ್ಷ್ಮಿಯಲ್ಲಿ ಇರುತ್ತಂತೆ ಆ ಲಕ್ಷ್ಮಿಯ ಹೆಸರು ಶ್ರೀಲಕ್ಷ್ಮಿ ಆ ಶ್ರೀಲಕ್ಷ್ಮಿಯು ವಸ್ತಿಲ ಅಂದರೆ ಮುಖ್ಯ ದ್ವಾರದ ಮೇಲೆ ಆ ನೆಲೆಸಿರ್ತಾರಂತೆ ಹಾಗಾಗಿ ನಾವು ಈ ರೀತಿಯಾಗಿ ವಸ್ತಿಲ ಪೂಜೆ ಮಾಡೋದ್ರಿಂದ ನಮಗೆ ಅಷ್ಟಲಕ್ಷ್ಮಿಯರ ಅನುಗ್ರಹ ಕೂಡ ಸಂಪೂರ್ಣವಾಗಿ ಸಿಗ್ತದೆ ಅದರ ನಂತರ ನೋಡಿ ನಾವು ಕಳಸ ಇಟ್ಟು ತಾಂಬೂಲ ಇಟ್ಟು ಹಾಗೆ ಒಂದು ಕಾಯನ್ನು ಹೊಡೆದು ಮಂಗಳಾರತಿಯನ್ನು ಮಾಡಬೇಕು ನೋಡಿ ಮಂಗಳಾರತಿಯನ್ನು ನೀವು ಮೂರು ಬಾರಿ ಮಾಡಬೇಕು ಅಂದರೆ ವಸ್ತಿಲ ಮೇಲೆ ಮೂರು ಬಾರಿ ಮಾಡಬೇಕಾಗುತ್ತೆ ಅದರ ನಂತರ ಮೇಲೆ ಭಾಗದಲ್ಲಿ ಅಂದರೆ ನಾವು ತೋರಣ ಕಟ್ಟಿರ್ತೀವಲ್ಲ ಬಾಳೆ ಎಲೆ ಅಂದರೆ ಮಾವಿನೆಲೆಯಲ್ಲಿ ಹಾಕಿ ಒಂದು ಹೂವಿಂದ ಅಲಂಕಾರ ಮಾಡಿರ್ತೀವಿ ಅಲ್ಲಿ ಅಂದರೆ ಮುಖ್ಯದ್ವಾರದ ಮೇಲಿನ ಭಾಗದಲ್ಲಿ ಮೂರು ಬಾರಿ ಹಾಗೆ ಮಧ್ಯ ಭಾಗದಲ್ಲಿ ಮೂರು ಬಾರಿ ಹಾಗೆ ಕೆಳಗೆ ವಸ್ತಿಲ ಮೇಲೆ ಮೂರು ಬಾರಿ ನಾವು ಮಂಗಳಾರತಿಯನ್ನು ಮಾಡಬೇಕಾಗುತ್ತೆ ಮಂಗಳಾರತಿ ಅಂದ ತಕ್ಷಣ ನೀವು ಹೊಸದಾಗಿ ರೆಡಿ ಮಾಡಿಕೊಂಡು ಅಂತಲ್ಲ ಈಗ ಈಗ ಒಂದೇ ಸರಿ ಮಂಗಳಾರತಿಗೆ ನೀವು ಒಂದು ಕರ್ಪೂರ ಅಥವಾ ನೀವು ತುಪ್ಪದಿಂದ ಬತ್ತಿಯನ್ನು ರೆಡಿ ಮಾಡ್ಕೊಂಡು ಹಚ್ಬೋದು ಆ ರೀತಿಯಾಗಿ ಮೂರು ಬಾರಿ ಮತ್ತು ಮಧ್ಯದಲ್ಲಿ ಮೂರು ಬಾರಿ ಕೆಳಗೆ ಭಾಗದಲ್ಲಿ ಮೇಲ್ಭಾಗದಲ್ಲಿ ಈ ರೀತಿ ಒಂಬತ್ತು ಬಾರಿ ನೀವು ಮಂಗಳಾರತಿ ಮಾಡಿದಾಗ ನವಗ್ರಹಗಳಿಗೆ ಪೂಜೆ ಮಾಡಿದಂತೆ ಆಗುತ್ತದೆ ಪೂಜೆ ಎಲ್ಲ ಮುಗಿದ ನಂತರ ನೀವು ಏನು ಮಾಡಬೇಕು ಅಂತಂದರೆ ಗಂಡ ಆದಂಥವರು ಮೊದಲು ಬಲಗಾಲಿಟ್ಟು ಒಳಗೆ ಹೋಗಬೇಕು ಅದರ ನಂತರ ಹೆಂಡತಿ ಆದಂಥವಳು ಈಗ ಮೇಲ್ಭಾಗದಲ್ಲಿ ನೀವು ಮಾವಿನ ತೋರಣ ಕಟ್ಟಿರ್ತೀರಿ ಅಲ್ಲಿ ಒಂದು ಚಿನ್ನದ ಸರವನ್ನು ಹಾಕಬೇಕಾಗುತ್ತೆ ಇದು ಆಪ್ಷನಲ್ ಇದು ಎಲ್ಲರಿಗೂ ಇದು ಮಾಡಲೇಬೇಕು ಆ ರೀತಿಯೇ ಇಲ್ಲ ನನಗೆ ಅದೊಂದು ಸಾಂಪ್ರದಾಯಿಕವಾದ ರೀತಿಯಾಗಿರುತ್ತೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ನೀವೊಂದು ಚಿನ್ನದ ಸರವನ್ನು ನಿಮ್ಮ ತಲೆಗೆ ತಾಗುವ ರೀತಿಯಲ್ಲಿ ನೀವು ಹಾಕಿರಬೇಕು ಅದರ ನಂತರ ನೀವು ಏನು ಮಾಡಬೇಕಂದ್ರೆ ಕಳಸ ಮತ್ತು ತಾಂಬೂಲವನ್ನು ಕೈಯಲ್ಲಿ ಹಿಡಿದುಕೊಂಡು ಆ ಚಿನ್ನದ ಸರಕ್ಕೆ ನೀವು ತಲೆ ಬಾ ತಲೆಗೆ ತಾಗುವಂತೆ ನೀವು ತಾಗಿಸ್ಕೊಂಡು ಒಳಗೆ ಹೋಗಿ ಆ ಕಳಸವನ್ನು ನೀವು ಮತ್ತು ತಾಂಬೂಲವನ್ನು ನೀವು ದೇವರ ಮನೆಯಲ್ಲಿ ನೀವು ಈಗ ದಿನ ದಿನನಿತ್ಯ ನೀವು ಯಾವ ರೀತಿ ಕಳಸವನ್ನು ಇಟ್ಟು ನೀವು ದೇವರ ಮನೆ ಪೂಜೆ ಮಾಡಿರ್ತಿರೋ ಹಾಗೇನ ಅದರ ಪಕ್ಕದಲ್ಲಿ ಕೂಡ ನೀವು ಈ ಒಂದು ಕಳಸವನ್ನು ಹೋಗಿ ತಾಂಬೂಲವನ್ನು ಇಟ್ಟು ನೀವು ಪೂಜೆ ಮಾಡಿಕೊಳ್ಳಿ ಪೂಜೆ ಎಲ್ಲ ಮಾಡಿದ ನಂತರ ನೀವು ಈ ಕಳಸವನ್ನು ಏನು ಮಾಡಬೇಕು ಅಂತಂದರೆ ಈ ತಾಂಬೂಲವನ್ನು ಒಂದು ತಾಂಬೂಲ ನೀವು ಹೊಸ್ತಿಲ ಬಳಿಯೇ ಬಿಟ್ಟುಬಿಡಿ ತೊಂದರೆ ಇಲ್ಲ ಹಾಗೆ ಬಿಟ್ಬಿಡಿ ಇನ್ನೂ ಎಂಟು ತಾಂಬೂಲ ಮತ್ತು ಕಳಸವನ್ನು ಹೋಗಿ ನೀವು ದೇವರ ಇಟ್ಟು ಪೂಜೆ ಮಾಡಬೇಕಾಗುತ್ತೆ ಅದರ ನಂತರ ನೀವು ನಿಮ್ಮ ಅಕ್ಕಪಕ್ಕ ಯಾರನ್ನಾದರೂ ಸರಿನ ಎಂಟು ಜನಕ್ಕೆ ನೀವು ಕರೆದು ನೀವು ಆ ಒಂದು ತಾಂಬೂಲವನ್ನು ಕೊಡಬೇಕಾಗುತ್ತೆ ಈಗ ನಿಮಗೆ ಆಪ್ಷನಲ್ಲೂ ನಮ್ಮ ಮನೇಲಿ ಯಾರೂ ಇಲ್ಲ ಅಕ್ಕಪಕ್ಕ ನೈಬರ್ಸ್ ಯಾರೂ ಇಲ್ಲಪ್ಪ ನಮಗೆ ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ ಅನ್ನುವರು ನೀವು ಏನು ಮಾಡ್ಬೋದು ಅಂತಂದರೆ ಒಂದು ತಾಂಬೂಲ ನೀವೇ ತೆಗೆದುಕೊಳ್ಳಿ ಹಾಗೆ ಅದರಲ್ಲಿ ಇಟ್ಟಿರುವಂಥ ವಸ್ತುಗಳನ್ನು ನೀವೇ ಉಪಯೋಗಿಸ್ಕೊಬೋದು ಬಾಳೆಹಣ್ಣು ಹೋಗಿ ಬಾಳೆಹಣ್ಣು ಅದ್ರ ಜೊತೆಯಲ್ಲಿ ಅವತ್ತಿನ ದಿವಸ ಸ್ವಲ್ಪ ಅವಲಕ್ಕಿಯನ್ನು ಚೆನ್ನಾಗಿ ನೆನೆಸಿ ಅವತ್ತು ಅಕ್ಷಯತೃತೀಯ ದಿವಸ ಅವಲಕ್ಕಿ ಮತ್ತು ಬೆಲ್ಲವನ್ನು ಹೆಚ್ಚಾಗಿ ಉಪಯೋಗಿಸ್ಬೋದು ತುಂಬ ಒಳ್ಳೆಯದು ಹಾಗಾಗಿ ಸ್ವಲ್ಪ ಅವಲಕ್ಕಿ ಮತ್ತು ಬೆಲ್ಲ ಮತ್ತು ಈ ಬಾಳೆಹಣ್ಣನ್ನು ನೀವು ತೆಗೆದುಕೊಂಡೋಗಿ ಹಸುಗಳಿಗೆ ಕೊಡ್ಬೋದು ಇನ್ನು ನಿಮಗೆ ಸರದ ವಿಷಯ ತಿಳಿಸಬೇಕು ಸರವನ್ನು ತೆಗೆಸ್ಕೊಂಡು ಒಳಗೆ ಬಂದಿರ್ತೀರಲ್ಲ ತಕ್ಷಣ ನೀವು ಆ ಸರವನ್ನು ತೆಗೆದುಕೊಂಡು ನೀವೇ ಹಾಕ್ಕೊಂಡು ಅದರ ನಂತರ ನೀವು ಪೂಜೆಯನ್ನು ಪ್ರಾರಂಭ ಮಾಡಿ ಹಾಗೆಯೇ ಕಳಸವನ್ನು ನೀವು ಅವತ್ತಿನ ದಿವಸ ಹಾಗೆ ಬಿಡಬೇಕು ಅಂದರೆ ಅಕ್ಷಯ ತೃತೀಯ ಈ ಬಾರಿ ನಮಗೆ ಮಂಗಳವಾರ ಮೂರನೇ ತಾರೀಕು ನಾವು ಅವತ್ತಿನ ದಿವಸ ಹಾಗೆ ಬಿಟ್ಬಿಡಬೇಕು ನೆಕ್ಸ್ಟ್ ಡೇ ಬುಧವಾರ ಬೆಳಗ್ಗೆ ನೀವು ಏನು ಮಾಡಬೇಕು ಅಂತಂದರೆ ಆ ಕಳಸವನ್ನು ತೆಗೆದು ಆ ಕಳಸದಲ್ಲಿರೋ ವಿಳದಲ್ಲೇ ಮತ್ತು ಹೂವನ್ನು ಗಿಡಗಳಿಗೆ ಹಾಕಿ ಅದರಲ್ಲಿರೋ ನೀರನ್ನು ಮನೆಯಲ್ಲಿ ಮೊದಲು ಪ್ರೋಕ್ಷಣೆ ಮಾಡಿ ಅದರ ನಂತರ ನೀವು ಒಂದು ಯಾವುದಾದ್ರೂ ಗಿಡಗಳಿಗೆ ಉಳಿದಿರುವಂಥದ್ದು ನೀರನ್ನು ಗಿಡಗಳಿಗೆ ಹಾಕ್ಬೋದು ಯಾಕೆ ಅಂತಂದರೆ ಅದು ನಾವು ವಸ್ತಿಲ ಪೂಜೆ ಪ್ರಾರಂಭ ಮಾಡಬೇಕಾದ್ರೆ ನಾವು ಒಂದು ಸಂಕಲ್ಪ ಮಾಡ್ಕೊಂಡಿರ್ತೀವಿ ನಮಗೆ ಈ ರೀತಿ ಒಳ್ಳೆಯದಾಗಬೇಕು ನಾವು ಇದೇ ಒಂದು ಕಾರಣಕ್ಕೋಸ್ಕರ ನಾವು ವಸ್ತಿಲ ಪೂಜೆ ಮಾಡ್ತಾ ಇದ್ದೀವಿ ಅಂತ ನೀವು ಸಂಕಲ್ಪ ಮಾಡ್ಕೊಂಡು ಪ್ರಾರಂಭ ಮಾಡಿರ್ತೀರಿ ಹಾಗಾಗಿ ನಿಮ್ಗೆ ಅದು ಒಳ್ಳೇದಾಗ್ಲಿ ನಮ್ಮ ಮನೆ ಸಮೃದ್ಧಿ ಆಗಲಿ ಅಂತ ಹೇಳಿ ನೀವು ಆ ಮನೆಯಲ್ಲಿ ಆ ನೀರನ್ನೆಲ್ಲ ನೀವು ಪ್ರೋಕ್ಷಣೆ ಮಾಡಿ ಅದರ ನಂತರ ನೀವು ಉಳಿದಿರುವಂಥ ನೀರನ್ನು ಗಿಡಗಳಿಗೆ ಹಾಕಬೇಕಾಗುತ್ತೆ ಇದಿಷ್ಟು ನೀವು ಒಂದು ಅಕ್ಷಯ ತೃತೀಯ ದಿವಸ ವಸ್ತಿಲ ಪೂಜೆ ಮಾಡಬೇಕಾಗಿರುವಂಥ ನಿಯಮಗಳು ಇವತ್ತಿನ ಪೂಜೆ ನಿಮಗೆ ತುಂಬಾ ಇಷ್ಟ ಆಗಿದೆ ಅಂತ ಹೇಳಿ ನಾನು ಭಾವಿಸಿದ್ದೇನೆ ಈ ಪೂಜೆಯನ್ನು ಲಾಸ್ಟ್ ಇಯರ್ ಯೂಟ್ಯೂಬ್ನ ನಾನೇ ಫಸ್ಟು ನಿಮಗೆ ತಿಳಿಸ್ಕೊಟ್ಟಿದ್ದು ಈ ಬಾರಿ ಎರಡನೆಯ ವರ್ಷ ಎಲ್ಲರೂ ಕೂಡ ಹಬ್ಬವನ್ನು ಆಚರಣೆ ಮಾಡಿ ಖುಷಿ ಖುಷಿಯಾಗಿ ಆಚರಣೆ ಮಾಡಿ ಎಲ್ಲರೂ ಕೂಡ ಅಷ್ಟಲಕ್ಷ್ಮೀರ ಅನುಗ್ರಹ ಸಿಗಲಿ ಸೊ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಫ್ರೆಂಡ್ಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು